ಮೂರು ತಿಂಗಳ ಬಳಿಕ ಸಿನಿಮಾ ಥಿಯೇಟರ್ಗಳೆಲ್ಲವೂ ಕೂಡ ಓಪನ್ ಆಗ್ತಾ ಇದೆ. ನಾಳೆಯಿಂದ ಶೇಕಡ 50% ರೂಲ್ಸ್ ಅಡಿ ಥಿಯೇಟರ್ಗಳನ್ನು ಓಪನ್ ಮಾಡಲಾಗ್ತಾ ಇದೆ. ಸರ್ಕಾರದ ಅನುಮತಿ ಸಿಕ್ಕ ಕೂಡಲೇ ಈಗಾಗಲೇ ಸ್ವಚ್ಛತಾ ಕಾರ್ಯಗಳು ಕೂಡ ಆರಂಭ ಆಗಿದೆ. ಕೆಲವು ಥಿಯೇಟರ್ಗಳಲ್ಲಿ ನಾಳೆಯಿಂದ ಚಿತ್ರ ಪ್ರದರ್ಶನ. ನಾನಾಗಲೇ ಹೇಳ್ತಾ ಇದ್ದೆ, ಥಿಯೇಟರ್ಗಳು ಓಪನ್ ಮಾಡೋದಕ್ಕೆ ಅನುಮತಿ ಕೊಟ್ರಿ, ಬಟ್ ಸಿನಿಮಾಗಳು ಯಾವ್ಯಾವ ಥಿಯೇಟ್ರಿಗೆ ಸಿನಿಮಾ ಸಿಗುತ್ತೋ ಏನೋ, ಕೆಲವಕ್ಕೆ ಸಿಗದೇ ಇರ್ಬೋದು. ಹೀಗೆ ಸದ್ಯಕ್ಕೆ ಹೊಸ ಸಿನಿಮಾಗಳು ರಿಲೀಸ್ ಆಗೋದು ಡೌಟು 50% ಇರೋದ್ರಿಂದ, ಇನ್ನೆರಡು ವಾರಗಳ ಬಳಿಕ ಅಕಸ್ಮಾತ್ ಏನಾದರೂ 100% ಆಕ್ಯುಪೆನ್ಸಿಗೆ ಏನಾದರೂ ಪರ್ಮಿಷನ್ ಕೊಟ್ಟರೆ ಆಗ ಹೊಸ ಸಿನಿಮಾಗಳು ರಿಲೀಸ್ ಆಗ್ಬೋದು. ಈಗ ನಾಳೆಯಿಂದ ನಿಮಗೆ ಆಗ ಕ್ಲೋಸ್ ಆಗಬೇಕಾದ್ರೆ ಯಾವ್ಯಾವ ಸಿನಿಮಾಗಳಿತ್ತು ಅವುಗಳನ್ನೇ ಪ್ರದರ್ಶನ ಮಾಡ್ತಾರೆ. 4.0 ಅನ್ಲಾಕ್ನಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಸೊ ಹಾಗಾಗಿ ಥಿಯೇಟರ್ನಲ್ಲಿ ಯಾವ ರೀತಿ ಸಿದ್ಧತೆಗಳನ್ನು ನಡೆಸ್ತಾ ಇದ್ದಾರೆ ಅಂತ ನೋಡೋಣ. ನಾವೀಗ ಸಂಪಿಗೆ ಥಿಯೇಟರ್ನಲ್ಲಿ ಇದ್ದೀವಿ. ಸಾಕಷ್ಟು ದಿನಗಳಿಂದ ಥಿಯೇಟರ್ ಕ್ಲೋಸ್ ಆಗಿತ್ತು, ಯಾವ ಸಿನಿಮಾಗಳು ಕೂಡ ರನ್ ಆಗಿರಲಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ನಾಳೆಯಿಂದ ಅನುಮತಿಯನ್ನು ಕೊಟ್ಟಿರೋದ್ರಿಂದ ಸಿಬ್ಬಂದಿಗಳು ಕೂಡ ಖುಷಿಯಾಗಿದ್ದಾರೆ, ಜೊತೆಗೆ ಸ್ವಚ್ಛತಾ ಕಾರ್ಯದಲ್ಲಿ ತೊಡಕೊಂಡಿದ್ದಾರೆ. ನೀವೀಗ ಥಿಯೇಟರ್ನ ಒಳಭಾಗದಲ್ಲಿ ಆಸನಗಳ ವ್ಯವಸ್ಥೆಯನ್ನು ಕೂಡ ನೋಡ್ಬೋದಾಗಿದೆ, ಯಾವ ರೀತಿ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ, ಯಾವ ರೀತಿ ಸ್ವಚ್ಛತಾ ಕಾರ್ಯ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು. ಈಗಾಗಲೇ ಥಿಯೇಟರ್ನ ಒಳಭಾಗದಲ್ಲಿದ್ದೀವಿ. ನಾಳೆ ಓಪನ್ ಆಗುವಂತಹ ಹಿನ್ನೆಲೆಯಲ್ಲಿ ಸೀಟ್ಗಳನ್ನು ಸ್ಯಾನಿಟೈಸ್ ಮಾಡಲಾಗ್ತಾ ಇದೆ, ಜೊತೆಗೆ ಒರೆಸಲಾಗ್ತಾ ಇದೆ. ಈಗಾಗಲೇ ಒಂದು ಸೀಟನ್ನು ಬಿಟ್ಟು, ಯಾಕಂದರೆ ಶೇಕಡ 50% ಅಷ್ಟೇ ಅವಕಾಶವನ್ನು ಕೊಡುವಂಥದ್ದು, ಹಾಗಾಗಿಯೇ ಮಾರ್ಕಿಂಗ್ಗಳನ್ನು ಕೂಡ ಥಿಯೇಟರ್ ಒಳಗಿನ ಸೀಟ್ಗಳಲ್ಲಿ ಮಾಡಲಾಗಿದೆ. ಒಂದು ಸೀಟನ್ನು ಬಿಟ್ಟು ಇನ್ನೊಂದು ಸೀಟಿನಲ್ಲಿ ಆಸೀನರಾಗಿರ್ಬೇಕಾಗತ್ತೆ ಜನ, ಹಾಗಾಗಿಯೇ ಮಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗ್ತಾ ಇದೆ. ಇಡೀ ಆಸನದಲ್ಲಿ ಕೂಡ ಮಾರ್ಕಿಂಗ್ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ಇನ್ನು ಒಂದಿಷ್ಟು ರೂಲ್ಸ್ಗಳನ್ನು ಕೂಡ ಮಾಡುವಂತಹ ಸಾಧ್ಯತೆ ಇದೆ, ಅಂದರೆ ಎರಡು ಇಂಟರ್ವಲ್ಗಳನ್ನು ಮಾಡುವಂತಹ ಸಾಧ್ಯತೆ ಇದೆ, ಜೊತೆಗೆ ಪ್ರತಿ ಶೋ ಆದ ಬಳಿಕ ಇಡೀ ಥಿಯೇಟರ್ನ ಸ್ಯಾನಿಟೈಸ್ ಮಾಡಬೇಕು, ಸ್ವಚ್ಛಗೊಳಿಸಬೇಕು, ಈ ರೀತಿಯ ಜೊತೆಗೆ ಫುಡ್ಗಳನ್ನು ಒಳಗಡೆ ತೆಗೆದುಕೊಂಡು ಬರುವಂಥದ್ದಕ್ಕೆ ಒಂದಿಷ್ಟು ಕಂಡೀಷನ್ಸ್ಗಳು ಕೂಡ ಹಾಕುವಂತಹ ಸಾಧ್ಯತೆ ಇದೆ. ಸೊ ಟೋಟಲ್ ಆಗಿ ತುಂಬ ದಿನಗಳಿಂದ ಕ್ಲೋಸ್ ಆಗಿತ್ತು ಥಿಯೇಟರ್, ಜೊತೆಗೆ ನಾಳೆಯಿಂದ ಸಿನಿ ಪ್ರೇಮಿಗಳಿಗೂ ಕೂಡ ಹಬ್ಬದ ರೀತಿಯ ವಾತಾವರಣ ಇರುತ್ತೆ. ಸೊ ಸಿಬ್ಬಂದಿಗಳು ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ ಏನು ಹೇಳ್ತಾರೆ ಅಂತ. ಸರ್, ಕೊನೆಗೂ ಅವಕಾಶವನ್ನು ಮಾಡಿಕೊಟ್ರು ಸೋಮವಾರದಿಂದ, ಸೊ ಏನು ಹೇಳ್ತೀರಾ, ಎಷ್ಟು ಖುಷಿ ಅನ್ನಿಸ್ತಾ ಇದೆ ತಮಗೆ? ನಮಗೆ ಇವಾಗ ಕೇಳೋಕ್ಕೆ ಖುಷಿಯಾಗಿರುತ್ತೆ, ಆದ್ರೂ ಸ್ವಲ್ಪ ಫಿಲಮ್ಗಳು ರಿಲೀಸ್ ಆಗೋಕ್ಕೆ ತಡ ಆಗಿರೋದ್ರಿಂದ ನಮಗೆ ಸ್ವಲ್ಪ ಅದ್ರ ಬಗ್ಗೆ ಬೇಜಾರು ಐತೆ. ಯಾಕಂದರೆ ಒಳ್ಳೆ ಒಳ್ಳೆ ಫಿಲಮ್ಗಳು ರಿಲೀಸ್ ಮಾಡೋಕ್ಕೂ ಅವ್ರು ಯೋಚನೆ ಮಾಡೋ ಈ ರೀತಿಯಲ್ಲಿದ್ದಾಗ ಯೋಚನೆ ಮಾಡಲೇಬೇಕು. ನಾವು ಸುಧಾರಿಸ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ತಿರ್ಗಾ ಹಿಂಗೆ ಆದರೆ ತಿರ್ಗಾ ಲಾಕ್ಡೌನ್ ಅಂತ ಬಂದೇ ಬರುತ್ತೆ, ಆದರೂ ಯೋಚನೆನೂ ನಾವು ಮಾಡಬೇಕು. ಹಾಗಂತ ಇವಾಗ ಸದ್ಯಕ್ಕೆ ಯಾವ್ದಾದ್ರು ಹಳೆ ಪಿಕ್ಚರ್ ಏನಾದ್ರು ನೋಡಕ್ಕೆ ರಿಲೀಸ್ ಮಾಡಕ್ಕೆ ಯಾವ ರೀತಿ ಪ್ರಿಪರೇಷನ್ ಎಲ್ಲ ಮಾಡ್ತಾ ಇದ್ದೀರಾ ನೀವೀಗ? ನಾವು ಮುಂಚೆಯಿಂದನೇ ವಾರಕ್ಕೆ 2 ಸಲ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಓನರ್ಸು. ಈಗಲೂ ರೆಡಿ ಮಾಡ್ಕೊಳ್ತಾ ಇದ್ದೀವಿ, ನಮ್ದು ಏನು ಆಲ್ರೆಡಿ ಎಲ್ಲ ರೆಡಿಯಾಗಿ ಇದೆ, ಏನಾದರೆ ಫಿಲಮ್ ಬರೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸರ್, ತುಂಬ ದಿನಗಳಿಂದ ಕ್ಲೋಸ್ ಆಗಿತ್ತು, ಸೊ ಇವತ್ತು ಕ್ಲೀನಿಂಗ್ ಮಾಡ್ತಾ ಇದ್ದೀರಾ, ನಾಳೆಯಿಂದ ಓಪನ್ ಆಗುತ್ತೆ, ಸೊ ಏನನ್ಸುತ್ತೆ, ಎಷ್ಟು ಖುಷಿ ಅನ್ನಿಸ್ತಾ ಇದೆ ತಮಗೆ? ನಮಗೆ ಸಂತೋಷ ಆಗಿದೆ ಮೇಡಮ್, ಆಸೆ ಯಜಮಾನ ನಮ್ಗೆ ಒಳ್ಳೆ ದೇವ್ರ ಥರ ಕೆಲಸ ಮಾಡುವಂಥ ಚೆನ್ನಾಗಿದೆ ಅಂತ, ನಮ್ಮ ಥಿಯೇಟರ್ ಯಾವಾಗ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಜನ ಬರ್ತಾರೆ, ಸಿನಿಮಾ ವೀಕ್ಷಣೆ ಚೆನ್ನಾಗಿ ನೋಡ್ಕೊಳ್ರಪ್ಪ ನಮ್ಮ ಥಿಯೇಟ್ರು ಅಂತ ಹೇಳ್ತಾ ಇದ್ದಾರೆ ಓನರ್ಗಳು. ತುಂಬ ಸಂತೋಷ, ನಮ್ಗೆ ಆಸೆ ಇದೆ ಥಿಯೇಟರ್ ಓಪನ್ ಆಗಬೇಕು, ಸಂತೋಷ ಇದೆ ಅಷ್ಟೇ. ಮೇಡಮ್ ಕ್ಲೀನ್ ಮಾಡ್ತಾ ಇದ್ದೀವಿ, ನಮ್ಮ ಥಿಯೇಟರ್ ಕ್ಲೀನ್ ಮಾಡ್ತಾ ಇದ್ದೀವಿ ಮೇಡಮ್. ಓಕೆ, ಸೊ ಯಾವ ರೀತಿ ಕೆಲಸಗಳೆಲ್ಲ ಮಾಡ್ತಾ ಇದ್ದೀರಾ, ಅಂದ್ರೆ ಮಾರ್ಕಿಂಗ್ ಎಲ್ಲ ಆಲ್ರೆಡಿ ಫಿನಿಶ್ ಆಗಿದೆ? ಎಲ್ಲ ಮಾಡ್ತಾ ಇದ್ದೀವಿ, ಎಲ್ಲ ಮಾಡಾಗಿದೆ, ಕ್ಲೀನ್ ಮಾಡ್ತಾ ಇದ್ದೀವಿ. ಓಕೆ ಓಕೆ, ಸರ್ ತಾವೇನು ಹೇಳ್ತೀರಾ ಇಲ್ಲಿನ ಸಿಬ್ಬಂದಿಯಾಗಿ ಎಷ್ಟು ಖುಷಿ ಅನ್ನಿಸ್ತಾ ಇದೆ ತಮ್ಗೆ, ಇಷ್ಟು ದಿನಗಳಿಂದ ಕ್ಲೋಸ್ ಆಗಿತ್ತು ಥಿಯೇಟರ್? ತುಂಬ ಸಂತೋಷ ಆಗ್ತಾ ಇದೆ, ಆದರೆ ಇವಾಗ ಥಿಯೇಟರ್ ಓಪನ್ ಮಾಡ್ತಾರಂದ ತುಂಬ ಖುಷಿ ಆಗಿದೆ. ಅಂದರೆ ನೋಡಬೇಕು ಇದ್ರ ಮುಂದೆ ಜನ ಬರ್ತಾರಂದ, ಅದು ಒಂದು ಇದಿದೆ ನೋಡಬೇಕು. ಬಟ್ ಕಳೆದ ಬಾರಿ ಓಪನ್ ಆದ ತಕ್ಷಣ ಜನ ಆಲ್ಮೋಸ್ಟ್ ಬರ್ತಾ ಇದ್ರಲ್ಲ, ಅಥವಾ ನಷ್ಟದಲ್ಲೇ ಇತ್ತ ಫಸ್ಟ್ ಇದಾದಾಗ? ಮೊದಲು ವೇವಲ್ಲಿ ನಷ್ಟದಲ್ಲೇ ಇದೆ, ಸಿನಿಮಾಗಳು ರಿಲೀಸ್ ಆಗಿಲ್ಲ, ನಷ್ಟದಲ್ಲೇ ಇದೆ. ಅಂದ್ರೆ ಮುಂದೆ ಸೆಕೆಂಡ್ ಟೈಮ್ ಮಾಡಿದಾಗ ಜನ ಬಂದಿಲ್ಲ, ಬರ್ತಾ ಇಲ್ಲ, ಕೊರೋನಾದಿಂದ ತುಂಬಾ ತೊಂದರೆ ಇದೆ. ಸೊ ಇದು ಇಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಪವಿತ್ರ ಕಡತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಮೆಜೆಸ್ಟಿಕ್ ಬಳಿ ಇರತಕ್ಕಂತಹ KG ರಸ್ತೆಯ ಸಂತೋಷ್ ಥಿಯೇಟರ್ ಬಳಿ ಇದ್ದೀನಿ. ಈಗಾಗಲೇ ಇಲ್ಲಿ ಥಿಯೇಟರ್ ಓಪನ್ಗೆ ಯಾವಾಗ ಅವಕಾಶ ಸಿಕ್ತೋ ಅದಕ್ಕೆ ಥಿಯೇಟರ್ ಸಿಬ್ಬಂದಿ ಸಂತಸವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈಗಾಗಲೇ ಸ್ವಚ್ಛತಾ ಕಾರ್ಯ ನಡೆಯುತ್ತೆ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಈಗಾಗಲೇ ನಿನ್ನೆ ಮೊನ್ನೆನೂ ಕೂಡ ನಾವು ಸ್ವಚ್ಛತೆಯನ್ನು ಮಾಡಿದ್ದೀವಿ. ಕೆಲವೊಂದಿಷ್ಟು ಸಿಬ್ಬಂದಿ ಏನಿದ್ರು ಅವರು ಕ್ಲೋಸ್ ಆಗಿರೋ ಹಿನ್ನೆಲೆಯಲ್ಲಿ ಊರುಗಳಿಗೆ ಹೋಗಿದ್ರು, ಮತ್ತೆ ಇವತ್ತು ವಾಪಸ್ ಆಗ್ತಾರೆ. ವಾಪಸ್ ಆದ ನಂತರ ಮತ್ತೆ ನಾವು ಸ್ವಚ್ಛತಾ ಕಾರ್ಯವನ್ನು ಮಾಡಿ ನಾಳೆಯಿಂದ ಥಿಯೇಟರ್ ಓಪನ್ ಮಾಡಲಿಕ್ಕೆ ನಾವು
ಸಜ್ಜಾಗ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು, ಥಿಯೇಟರ್ ಓಪನ್ ಆಗ್ತಾ ಇದೆ ಅಂದ ತಕ್ಷಣವೇ ಇವರು ಒಂದು ರೀತಿ ಖುಷಿಯಾಗಿರ್ತಕ್ಕಂಥದ್ದು. ಈಗಾಗಲೇ ಒಂದೇ ಕಡೆ ಇಲ್ಲಿ ಮೂರು ಥಿಯೇಟರ್ ಬರ್ತಕ್ಕಂಥದ್ದು, ಸಂತೋಷ್ ಇರಬಹುದು, ಸ್ವಪ್ನ ಥಿಯೇಟರ್, ಈ ಒಂದು ಥಿಯೇಟರ್ಗಳ ಬಳಿ ದಿನ ಕೂಡ ಬಂದು ನಾವು ಒಳಭಾಗದಲ್ಲಿ ಸ್ವಚ್ಛತೆಯನ್ನು ಮಾಡ್ತಾ ಇದ್ವಿ, ಕ್ಲೀನ್ ಮಾಡ್ತಾ ಇದ್ವಿ. ಹೊಸದಾಗಿ ಕ್ಲೀನ್ ಮಾಡುವಂಥದ್ದು ಏನಿಲ್ಲ, ಆದರೆ ಕ್ಲೀನ್ ಮಾಡುವಂಥ ವಿಚಾರದಲ್ಲಿ ಮತ್ತೆ ಸ್ವಲ್ಪ ಒಳಗಡೆ ಇರ್ತಕ್ಕಂಥ ಸೀಟ್ಗಳನ್ನಿರ್ಬೋದು, ಅವೆಲ್ಲವನ್ನು ಕೂಡ ನಾವು ಸಿದ್ಧಪಡಿಸ್ಕೊಂಡು ಸ್ವಚ್ಛತೆಯನ್ನು ಮಾಡಿ ಓಪನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಥಿಯೇಟರ್ ಸಿಬ್ಬಂದಿ ಇದ್ದರೆ ಅವ್ರನ್ನ ಮಾತನಾಡ್ಸಿನಿ. ಸರ್ ನಮಸ್ತೆ. ಥಿಯೇಟರ್ ಓಪನ್ಗೆ ಅವಕಾಶ ಕೊಟ್ಟಿದ್ರೆ ಖುಷಿ ಇದೆಯಾ? ತುಂಬ ಸಂತೋಷ ಆಯ್ತು ಸರ್. ಮೂರು ತಿಂಗಳ ನಮ್ಮ ತಿರ್ಗಾ ಥಿಯೇಟರ್ ಓಪನ್ ಮಾಡ್ತಾರೆ, ತುಂಬ ಖುಷಿ ಆಗ್ತಾ ಇತ್ತು. ಜೀವನ ಮಾಡೋದು ಕರೋನಾ ಬಂದಮೇಲೆ ತುಂಬ ಕಷ್ಟ ಆಗಿಬಿಟ್ಟಿತ್ತು. ಥಿಯೇಟರ್ ಓಪನ್ ಆದರೆ ನಮಗೂ ಒಂದು ಸಂಬಳ ಸಿಕ್ಕಂಗೆ ಆಗ್ತದೆ, ಒಂಥರ ಜೀವನ ನಡೆಸೋಕ್ಕೆ ತುಂಬ ಇದಾಗ್ತದೆ, ಅನುಕೂಲ ಆಗ್ತದೆ ಅಂತ ನಾವು. ಸರ್ ಈಗ ಕ್ಲೀನಿಂಗ್ ಎಲ್ಲ ಹೇಗೆ ಕ್ಲೀನಿಂಗ್ ಆಗಿದೆ? ಹೇಗೆ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಸರ್, ಎಲ್ಲ ಸ್ಯಾನಿಟೈಸ್ ಮಾಡಿ ಎಲ್ಲ ಕ್ಲೀನಿಂಗ್ ಮಾಡ್ತಾವ್ರೆ. ನಾವೇ ನೋಡಬೇಕು, ಯಜಮಾನ್ ಬಂದಮೇಲೆ ಗೊತ್ತಾಗ್ತದೆ. ಇದು ಥಿಯೇಟರ್ ಸಿಬ್ಬಂದಿ ಒಂದು ಸಂತಸ ವ್ಯಕ್ತಪಡಿಸಿ ಕ್ಲೀನಿಂಗ್ ಎಲ್ಲ ಮಾಡಲಿಕ್ಕೆ ನಾವು ತಯಾರಿ ಮಾಡ್ಕೊಳ್ತಿದ್ವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕಳೆದ ಮೂರು ತಿಂಗಳಿನಿಂದ ಸ್ಥಗಿತವಾಗಿದ್ದ ಚಿತ್ರ ಪ್ರದರ್ಶನಕ್ಕೆ ನಾಳೆಯಿಂದ ಅವಕಾಶ ಸಿಕ್ಕಿದೆ. ಸರ್ಕಾರ ಅನ್ಲಾಕ್ 4.0ದಲ್ಲಿ ನಾಳೆಯಿಂದ ಚಿತ್ರ ಪ್ರದರ್ಶನಕ್ಕೆ ಅನುಮತಿ ಕೊಟ್ಟಿರುವ ಹಿನ್ನೆಲೆಯಲ್ಲಿ ನಾಳೆಯಿಂದ ಬಹುತೇಕವಾಗಿ ರಾಜ್ಯಾದ್ಯಂತ ಚಿತ್ರ ಪ್ರದರ್ಶನ ಆರಂಭವಾಗುತ್ತೆ. ನಾನಿದೀಗ ಹುಬ್ಬಳ್ಳಿಯ ಸುಧಾ ಮತ್ತು ಅಪ್ಸರಾ ಚಿತ್ರಮಂದಿರದಲ್ಲಿದ್ದೀನಿ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಅಪ್ಸರಾ ಚಿತ್ರಮಂದಿರದಲ್ಲಿ ಈಗಾಗಲೇ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಸಹ ಮಾಡಿಕೊಂಡಿದ್ದಾರೆ. ಯಾಕಂತಂದರೆ ಸರ್ಕಾರ ಯಾವಾಗ ನಮಗೆ ಚಿತ್ರ ಪ್ರದರ್ಶನಕ್ಕೆ ಅನುಮತಿ ಕೊಡುತ್ತೆ ಅಂತ ಹೇಳಿ ಚಿತ್ರಮಂದಿರದ ಸಿಬ್ಬಂದಿಗಳು ಮಾಲೀಕರು ಸಾಕಷ್ಟು ಕಾತರರಿಂದ ಕಾಯ್ತಾ ಇದ್ರು. ಯಾಕಂತಂದರೆ ಎಲ್ಲ ವಲಯಗಳಿಗೂ ಸಹ ಸರ್ಕಾರ ಅವಕಾಶವನ್ನು ಮಾಡಿಕೊಟ್ಟಿದೆ, ಆದರೆ ಚಿತ್ರ ಪ್ರದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡದಿರೋ ಹಿನ್ನೆಲೆಯಲ್ಲಿ ಚಿತ್ರಮಂದಿರದ ಸಿಬ್ಬಂದಿಗಳು ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿದ್ರು. ಆದರೆ ಇದೀಗ ಸರ್ಕಾರ ಇವತ್ತು ನಾಳೆಯಿಂದ ಚಿತ್ರ ಪ್ರದರ್ಶನಕ್ಕೆ ಅನುಮತಿ ಕೊಟ್ಟಿರುವ ಹಿನ್ನೆಲೆಯಲ್ಲಿ ನಾಳೆ ಅಥವಾ ನಾಡಿದ್ದಿನಿಂದ ಹುಬ್ಬಳ್ಳಿಯಲ್ಲಿ ಚಿತ್ರ ಪ್ರದರ್ಶನ ಆರಂಭವಾಗುತ್ತೆ. ಹೀಗಾಗಿ ಈಗಾಗಲೇ ಚಿತ್ರಮಂದಿರದ ಸಿಬ್ಬಂದಿಗಳು ಚಿತ್ರಮಂದಿರವನ್ನು ಎಲ್ಲ ರೀತಿಯಾಗಿ ಸ್ವಚ್ಛತಾ ಕಾರ್ಯಗಳನ್ನು ಮುಗಿಸಿ ನಾಳೆಯಿಂದ ಚಿತ್ರ ಪ್ರದರ್ಶನಕ್ಕೂ ಸಹ ಅನುಮತಿಯನ್ನು ಕೊಟ್ಟಿದ್ದು ರೆಡಿಯಾಗಿದ್ದಾರೆ. ಸರ್ಕಾರ ಈಗಾಗಲೇ ಹೇಳಿರುವ ಪ್ರಕಾರ ಶೇಕಡ 50% ಸೀಟುಗಳ ಭರ್ತಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಹೀಗಾಗಿ ಅಪ್ಸರಾ ಚಿತ್ರಮಂದಿರದಲ್ಲಿ 872 ಸೀಟ್ಗಳಿವೆ. ಹೀಗಾಗಿ ನಾಳೆಯಿಂದ ಚಿತ್ರ ಪ್ರದರ್ಶನ ಆರಂಭವಾದರೆ ಈ ಅಪ್ಸರಾ ಚಿತ್ರಮಂದಿರ ಒಂದರದಲ್ಲೇ 400ಕ್ಕೂ ಹೆಚ್ಚು ಪ್ರೇಕ್ಷಕರು ಇಲ್ಲಿ ಕುಳಿತುಕೊಂಡು ಚಿತ್ರ ಪ್ರದರ್ಶನವನ್ನು ವೀಕ್ಷಣೆ ಮಾಡಬಹುದಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಈಗಾಗಲೇ ಚಿತ್ರ ಪ್ರದರ್ಶನಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಸಹ ಮಾಡಿಕೊಂಡಿದ್ದಾರೆ. ಕಳೆದ 3 ತಿಂಗಳಿಂದ ಮತ್ತು ಮೊದಲನೇ ಅಲ್ಲಿ ಬಂದಂತ ಸಂದರ್ಭದಲ್ಲೂ ಸಹ ಸಾಕಷ್ಟು ತಿಂಗಳುಗಳ ಕಾಲ ಚಿತ್ರ ಪ್ರದರ್ಶನ ಸ್ಥಗಿತವಾಗಿತ್ತು. ಆಗಲೂ ಸಹ ಚಿತ್ರಮಂದಿರದ ಸಿಬ್ಬಂದಿಗಳು ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿದ್ರು. ಚಿತ್ರಮಂದಿರದ ಸಿಬ್ಬಂದಿಗಳು ಸಹ ನನ್ನ ಜೊತೆಗಿದ್ದಾರೆ, ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಅಂಕಲ್, ಎಲ್ಲ ರೀತಿಯಾಗಿ ತಯಾರಿ ಮಾಡ್ಕೊಂಡಿದ್ದೀರಾ? ಎಲ್ಲ ರೆಡಿ, ಬೆಳಿಗ್ಗೆ ಸಂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಸರ್. ಚಾಲು ಆಗದೆ ಅಷ್ಟು ನೋಡಾಗತ್ತೆ, ನಾವು ಚಾಲು ಆದ್ರೆ ಭಾಳ ಚಲೋ ಆಗತ್ತೆ, ಪಬ್ಲಿಕ್ ಭಾಳ ಕೇಳ್ಕೊಂಡ್ರೆ ಸರ್ ಚಲೋ ಯಾವಾಗತ್ತೆ, ಚಲೋ ಆಗತ್ತೆ, ಚಾಲು ಆದ್ರೆ ಭಾಳ ಚಲೋ ಸರ್. ನಾವು ಡೈಲಿ ನಾವು ಒಂದು ಎವ್ರಿ ಡೇ ನಮ್ದು ಆಪರೇಟರ್ಸ್ ಬಂದು ಒಂದು ಅರ್ಧ ಗಂಟೆ ನಮ್ದು ಟ್ರಯಲ್ ನೋಡ್ತಾ ಇದ್ರು, ಅಂದ್ರೆ ಏನು ಎಲ್ಲ ಕಡೆಯಿಂದ ಕರೆಕ್ಟ್ ಇದೆ ಇಲ್ಲೋ ಅಂತೇಳಿ. ಸೊ ನಮ್ದು ಎವ್ರಿ ಡೇ ನಾವು ಒಂದು ಹಾಫ್ ಆನ್ ಅವರ್ ಟ್ರಯಲ್ ಮಾಡ್ತಾ ಇದ್ವಿ ಎಲ್ಲ ಇದನ್ನ ಎರಡು ಥಿಯೇಟರು. ಮತ್ತು ನಮ್ದೇನು ಸಾವುಕಾರದೇನು ಬಾಕಿ ಊರೊಳಗೆ ಥಿಯೇಟರ್ ಎಲ್ಲ ಕಡೆ ಇದೇ ಥರ ಇದೆ ನಮ್ಮದು. ಈ ಚಿತ್ರಮಂದಿರದ ಮ್ಯಾನೇಜರ್ ಅವರು ಹೇಳೋ ಪ್ರಕಾರ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಸಾಕಷ್ಟು ಖುಷಿ ತಂದಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ಬರು ಸಿಬ್ಬಂದಿ ಇದ್ದಾರೆ, ಅವ್ರನ್ನ ಸಹ ಮಾತಾಡಿಸ್ತೀನಿ. ಸರ್, ನಾಳೆಯಿಂದ ಎಲ್ಲ ಚಿತ್ರ ಪ್ರದರ್ಶನಕ್ಕೆ ಅವಕಾಶ ಸಿಕ್ಕಿದೆ, ಖುಷಿಯಾಗಿದೆ. ನಿಮ್ಮ ಸಿಬ್ಬಂದಿಗಳು ಸಾಕಷ್ಟು ಸಂಕಷ್ಟಕ್ಕೀಡಾಗಿದ್ರಿ, ಈಗ ನಂತೀರ? ಇಲ್ಲಿ ಭಾಳ ಚಲೋ ಆಗೈತೆ ನಮ್ಗೆ ಆಯ್ಕೆ ಸರ್, ಆದರೆ ವರ್ಕರ್ ನಾವು ಭಾಳ ತ್ರಾಸನಾಗಿದ್ದೀವಿ ಇಲ್ಲಿ. ಈಗ 50% ಸರ್ಕಾರ ಚಲೋ ಮಾಡಿದೆ ನಮ್ಗೆ, ಕೊಟ್ಟು 50% ಮಾಡಿ ಚಾಲೂ ಮಾಡಲಿಕ್ಕೆ. ಏನಿಲ್ಲ, ಭಾಳ ಖುಷಿಯಾಗಿದೆ, ಭಯಂಕರ ಖುಷಿಯಾಗಿದೆ ಚಾಲೂ ಮಾಡಿದ್ದು. ಇಲ್ಲಿನ ಸಿಬ್ಬಂದಿಗಳು ಹೇಳೋ ಪ್ರಕಾರ ಚಿತ್ರ ಪ್ರದರ್ಶನಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿರುವುದು ಸಾಕಷ್ಟು ಖುಷಿ ತಂದಿದೆ. ನಾಳೆ ಚಿತ್ರ ಪ್ರದರ್ಶನಕ್ಕೆ ಅನುಮತಿ ಕೊಟ್ಟಿದ್ದಾರೆ, ಆದರೆ ನಾಳೆ ಆಗ್ಲಿಕ್ಕಿಲ್ಲ ಹುಬ್ಬಳ್ಳಿಯಲ್ಲಿ. ಆದರೆ ಮಂಗಳವಾರ ಮತ್ತು ನಾವು ಬುಧವಾರದಿಂದ ಚಿತ್ರ ಪ್ರದರ್ಶನವನ್ನು ಆರಂಭ ಮಾಡ್ತೀವಿ. ಒಂದು ಕಡೆ ನಮಗೆ ಖುಷಿ ತಂದಿದೆ, ಅಷ್ಟೇ ಪ್ರಮಾಣದಲ್ಲಿ ಪ್ರೇಕ್ಷಕರು ಬಂದು ಚಿತ್ರ ಪ್ರದರ್ಶನವನ್ನು ವೀಕ್ಷಣೆ ಮಾಡಿದ್ರೆ ನಮಗೆ ಥಿಯೇಟರ್ಗಳನ್ನು ನಡೆಸಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಇಲ್ಲಿನ ಸಿಬ್ಬಂದಿಗಳು ಮಾಲೀಕರು ಸಹ ಹೇಳ್ತಾ ಇದ್ದಾರೆ. ಆದರೆ ಬಹುನಿರೀಕ್ಷಿತ ಸ್ಟಾರ್ ನಟರ ಚಿತ್ರಗಳು ಬರ್ತಾ ಇಲ್ಲ, ಹೀಗಾಗಿ ಚಿತ್ರ ಪ್ರದರ್ಶನ ಒಂದು ಕಡೆ ನಷ್ಟದಲ್ಲೇ ಸಾಗಬೇಕಾಗಿದೆ. ಆದರೂ ಅದರ ಮಧ್ಯೆಯೂ ಸಹ ಸಿನಿಪ್ರಿಯರಿಗೆ ನಾಳೆಯಿಂದ ಚಿತ್ರ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರುವುದು ಸಾಕಷ್ಟು ಖುಷಿಯ ವಿಚಾರವೇ ಅಂತ ಹೇಳ್ಬೋದು. ಕ್ಯಾಮರಾಮನ್ ನಾರಾಯಣ ಜೊತೆ ವೀರೇಶ್ ದಾನಿ, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ. ಪ್ರಿಯರಿಗೆ ನಾಳೆಯಿಂದ ಗುಡ್ ನ್ಯೂಸ್ ಯಾಕೆ ಅಂತಂದರೆ ಥಿಯೇಟರ್ಗಳು ಓಪನ್ ಆಗ್ತಾ ಇದೆ. ಆದರೆ ಒಂದು 50% ಅಂತ ಹೇಳ್ತಾ ಇದ್ದಾರೆ, ಮತ್ತೊಂದು ಕೆಲವು ಸ್ಟಾರ್ ನಟರ ಸಿನಿಮಾಗಳು ರಿಲೀಸ್ಗೆ ರೆಡಿ ಇದ್ದರೂ ಕೂಡ ಸದ್ಯಕ್ಕೆ ರಿಲೀಸ್ ಇಲ್ಲ, ಸ್ವಲ್ಪ ನೋಡ್ತಾರೆ. 50% ಅಂದರೆ ವರ್ಕೌಟ್ ಆಗಲ್ಲ ಅಂತಾರೆ. ಸೊ ಹಾಗಾಗಿ ಒಂದು 2 ವಾರಗಳಾದರೂ ಕೂಡ ವೆಯ್ಟ್ ಮಾಡಬೇಕಾಗತ್ತೆ. ಆದರೆ ಥಿಯೇಟರ್ ಮಾಲೀಕರು ಮಾತ್ರ ಈಗಾಗಲೇ ಥಿಯೇಟರ್ ಸ್ವಚ್ಛತಾ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದಾರೆ. ಕೆಲವರು ನಾಳೆಯಿಂದ ಶುರು ಮಾಡ್ತಾರೆ, ಕೆಲವು ಕಡೆ ಮಂಗಳವಾರ ಬುಧವಾರದಿಂದ. ಯಾಕೆಂದರೆ ನಾನು ಆಗಲೇ ಹೇಳಿದೆ, ಸಿನಿಮಾಗಳು ಯಾವುದು ಅಂತ ಫೈನಲ್ ಆಗಬೇಕಲ್ಲ,